ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಮೀಸಲಾತಿ ಅಥವಾ ರಿಸರ್ವೇಶನ್, ಎಸ್ಸಿ ಎಸ್ಟಿ ಅವರಿಗೆ ಇಷ್ಟು ಮೀಸಲಾತಿಯಂತೆ, ಒಬಿಸಿ ಅವರಿಗೆ ಅಷ್ಟು ಮೀಸಲಾತಿಯಂತೆ ಅಂತೆಲ್ಲ ಕೇಳಿರ್ತೀರಿ. ಹಾಗಿದ್ರೆ ಭಾರತದಲ್ಲಿ ಮೀಸಲಾತಿ ಕೊಡೋ ಪದ್ಧತಿ ಶುರುವಾಗಿದ್ದು ಯಾಕೆ ಗೊತ್ತಾ? ಇದರ ಹಿಂದಿರೋ ಕರಾಳ ಸತ್ಯವೇನು? ಮೀಸಲಾತಿ ವಿಚಾರಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ರಾಜೀನಾಮೆ ನೀಡಿದ ಪ್ರಸಂಗ ನಿಮಗೆ ಗೊತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಮೀಸಲಾತಿ ಪದ್ಧತಿ ಶುರುವಾಗಿದ್ದು ಹೇಗೆ? ಫ್ರೆಂಡ್ಸ್, ಭಾರತದಲ್ಲಿ ಮೀಸಲಾತಿ ಪದ್ಧತಿ ಶುರುವಾಗಲು ಪ್ರಮುಖ ಕಾರಣ ಈ ಹಿಂದೆ ಇದ್ದ ಜಾತಿ ವ್ಯವಸ್ಥೆ. ಹೌದು, ಹಿಂದಿನ ಕಾಲದಲ್ಲಿ ಜಾತಿ ವ್ಯವಸ್ಥೆ ಬಲವಾಗಿ ಬೇರೂರಿತ್ತು. ಹಿಂದೂ ಧರ್ಮದಲ್ಲಿ ನಾಲ್ಕು ವರ್ಣ ಅಥವಾ ವರ್ಗಗಳಿದ್ವು: ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು. ಇದರಲ್ಲಿ ಬ್ರಾಹ್ಮಣರು ಸೋಕಾಲ್ಡ್ ಮೇಲ್ಜಾತಿ ಅಂತ ಕರೆಸಿಕೊಂಡ್ರೆ, ಶೂದ್ರರು ಸೋಕಾಲ್ಡ್ ಕೆಳಜಾತಿಯವರಾಗಿದ್ರು. ಮತ್ತೊಂದು ಕಡೆ ದಲಿತರು ಅಥವಾ ಪರಿಶಿಷ್ಟ ಜಾತಿಗೆ ಸೇರಿದವರು ಯಾವ ವರ್ಣಕ್ಕೂ ಸೇರಿರಲಿಲ್ಲ. ಇವರನ್ನ ಅಸ್ಪೃಶ್ಯರು ಅಂತ ಪರಿಗಣಿಸಲಾಗ್ತಿತ್ತು. ಮೇಲ್ಜಾತಿಯವರನ್ನ ಮುಟ್ಟಬಾರ್ದು, ದೇವಸ್ಥಾನ ಪ್ರವೇಶಿಸಬಾರ್ದು, ಅದು ಇದು ಅಂತೆಲ್ಲ ನಿರ್ಬಂಧಗಳಿದ್ವು. ಮೇಲ್ಜಾತಿಯವರಿಗೆ ಒಳ್ಳೊಳ್ಳೆ ಕೆಲಸವಾದ್ರೆ ದಲಿತರಿಗೆ ಕೀಳು ಕೆಲಸ ಕೊಡಲಾಗ್ತಿತ್ತು. ಹೀಗೆ ಜಾತಿ ಹೆಸರಲ್ಲಿ ತುಳಿತಕ್ಕೊಳಗಾದ ಅಥವಾ ಅನ್ಯಾಯ ಅನುಭವಿಸಿದ ವರ್ಗಗಳಿಗೆ ನ್ಯಾಯ ಒದಗಿಸಲು ಹುಟ್ಟಿಕೊಂಡಿದ್ದೇ ಮೀಸಲಾತಿ ಪದ್ಧತಿ. ಸ್ವಾತಂತ್ರ್ಯಕ್ಕೂ ಮುಂಚೆಯೇ ಶುರು. ಹೌದು ಫ್ರೆಂಡ್ಸ್, ಮೀಸಲಾತಿ ಅನ್ನೋದು ದೇಶಕ್ಕೆ ಸ್ವಾತಂತ್ರ್ಯ ಬರುವ ಮುಂಚೆಯೇ ಬ್ರಿಟಿಷರ ಕಾಲದಲ್ಲೇ ಶುರುವಾಗಿತ್ತು. ಬ್ರಿಟಿಷ್ ಭಾರತದ ಅಧಿಕಾರಿ ಸರ್ ವಿಲಿಯಂ ಹಂಟರ್ ಮತ್ತು ಸಾಮಾಜಿಕ ಹೋರಾಟಗಾರ ಜ್ಯೋತಿಬಾ ಫುಲೆ 1882ರಲ್ಲಿ ಮೀಸಲಾತಿ ಕಲ್ಪನೆಯನ್ನ ಹುಟ್ಟು ಹಾಕಿದ್ರು. ಜ್ಯೋತಿಬಾ ಫುಲೆಯ ವಿಚಾರಧಾರೆಗಳಿಂದ ಪ್ರಭಾವಿತರಾದ ಕೊಲ್ಲಾಪುರದ ಛತ್ರಪತಿ ರಾಜಶ್ರೀ ಶಾಹು 1902ರಲ್ಲಿ ತಮ್ಮ ರಾಜ್ಯದ ಉದ್ಯೋಗಗಳಲ್ಲಿ ಹಿಂದುಳಿದ ವರ್ಗಗಳಿಗೆ 50% ಮೀಸಲಾತಿ ಘೋಷಿಸಿದ್ರು. ಆಗಿನ ಕಾಲದಲ್ಲಿ ಬ್ರಾಹ್ಮಣ ಸಮುದಾಯ ತುಂಬಾ ಪ್ರಭಾವಶಾಲಿಯಾಗಿತ್ತು. ಸರ್ಕಾರಿ ಉದ್ಯೋಗಗಳಲ್ಲಿ ಅವರೇ ತುಂಬಿದ್ರು. ಇಂತಹ ಟೈಮಲ್ಲಿ ರಾಜಶ್ರೀ ಶಾಹು ತೆಗೆದುಕೊಂಡ ಮೀಸಲಾತಿ ನಿರ್ಧಾರ ಬ್ರಾಹ್ಮಣ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿತ್ತು. ಮೈಸೂರು ರಾಜ್ಯದಲ್ಲೂ ಮೀಸಲಾತಿ. ಸಿಟ್ಟಿಗೆದ್ದ ವಿಶ್ವೇಶ್ವರಯ್ಯ ರಾಜೀನಾಮೆ. ಅಂದಿನ ಮೈಸೂರು ರಾಜ್ಯದಲ್ಲೂ ಬ್ರಾಹ್ಮಣ ಸಮುದಾಯದ ಪ್ರಭಾವದ ವಿರುದ್ಧ ಕೂಗು ಕೇಳಿಬಂತು. ಸರ್ಕಾರಿ ಸೇವೆಗಳಲ್ಲಿ ಬೇರೆ ಸಮುದಾಯದವರನ್ನ ಸೇರಿಸಿಕೊಳ್ಳಿ ಅಂತ ಬೇಡಿಕೆ ಇಡಲಾಯಿತು. ಇದರ ಬೆನ್ನಲ್ಲೇ ಎಲ್ಲಾ ಸಮುದಾಯಗಳಿಗೆ ಮೀಸಲಾತಿ ನೀಡುವ ಬಗ್ಗೆ ಅಧ್ಯಯನ ನಡೆಸಲು ನಾಲ್ವಡಿ ಕೃಷ್ಣರಾಜ ಒಡೆಯರ್ 1918ರಲ್ಲಿ ಸಮಿತಿಯೊಂದನ್ನ ರಚಿಸಿದ್ರು. ಅಂದಿನ ಮೈಸೂರು ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸರ್ ಲೆಸ್ಲಿ ಮಿಲ್ಲರ್ ಸಮಿತಿಯ ಮುಖ್ಯಸ್ಥರಾಗಿದ್ರು. ಹೀಗಾಗಿ ಇದು ಮಿಲ್ಲರ್ ಕಮಿಟಿ ಅಂತಾನೆ ಫೇಮಸ್ ಆಯ್ತು. ಬ್ರಾಹ್ಮಣೇತರರಿಗೆ ಮೀಸಲಾತಿ ನೀಡುವ ಕಮಿಟಿ ರಚಿಸಿದ್ದಕ್ಕೆ ಅಸಮಾಧಾನಗೊಂಡ ಬ್ರಾಹ್ಮಣ ಸಮುದಾಯದ ಸರ್ ಎಂ ವಿಶ್ವೇಶ್ವರಯ್ಯ ದಿವಾನ್ ಹುದ್ದೆಗೆ ರಾಜೀನಾಮೆ ಕೊಟ್ರು. 1919ರಲ್ಲಿ ಮಿಲ್ಲರ್ ಕಮಿಟಿ ವರದಿ ಕೊಡ್ತು. ಅದರ ಪ್ರಕಾರ ಸರ್ಕಾರಿ ಸೇವೆಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡಬೇಕು, ಅದು ಮುಂದಿನ 7 ವರ್ಷದಲ್ಲಿ 50% ತಲುಪಬೇಕು ಅಂತ ಶಿಫಾರಸು ಮಾಡಲಾಯಿತು. ಅದರಂತೆ ವಿವಿಧ ಮೀಸಲಾತಿ ಪಾಲಿಸಿಗಳನ್ನ ಜಾರಿಗೆ ತಂದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವರ ಈ ಪ್ರಯತ್ನ ಮುಂದೆ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಮೀಸಲಾತಿ ಜಾರಿಗೆ ಬರಲು ಮಾದರಿಯಾಯಿತು. ಬ್ರಿಟಿಷರ ಕಾಯ್ದೆಗಳಲ್ಲೂ ಮೀಸಲಾತಿ. ಮತ್ತೊಂದು ಕಡೆ ಬ್ರಿಟಿಷರು ಒಂದೊಂದೇ ಆಕ್ಟ್ ಅಥವಾ ಕಾಯ್ದೆಗಳ ಮೂಲಕ ಮೀಸಲಾತಿಯ ವಿಚಾರಗಳನ್ನ ಪರಿಚಯಿಸುತ್ತಾ ಹೋದ್ರು. 1932ರಲ್ಲಿ ಬ್ರಿಟನ್ ಪ್ರಧಾನಿ ರಾಮ್ಸೆ ಮೆಕ್ಡೊನಾಲ್ಡ್ ಕಮ್ಯುನಲ್ ಅವಾರ್ಡ್ ಎಂಬ ಕಾನ್ಸೆಪ್ಟ್ ಅನ್ನ ಶಿಫಾರಸು ಮಾಡಿದ್ರು. ಅದರ ಉದ್ದೇಶ ಪರಿಶಿಷ್ಟ ಜಾತಿಯವರು, ಮುಸ್ಲಿಮರು, ಸಿಖ್ಖರು, ಕ್ರಿಶ್ಚಿಯನ್ನರು, ಆಂಗ್ಲೋ ಇಂಡಿಯನ್ಸ್ ಮತ್ತು ಯುರೋಪಿಯನ್ನರಿಗೆ ಪ್ರತ್ಯೇಕ ಮತದಾನದ ಪ್ರಾತಿನಿಧ್ಯ ನೀಡೋದಾಗಿತ್ತು. ಅಂದ್ರೆ ಈ ಸಮುದಾಯಗಳಿಗೆ ಶಾಸಕಾಂಗಗಳಲ್ಲಿ ಇಂತಿಷ್ಟು ಸೀಟು ಕೊಡೋದು. ಆ ಕ್ಷೇತ್ರಗಳಲ್ಲಿ ಆಯಾ ಸಮುದಾಯದವರೇ ಓಟ್ ಹಾಕಿ ಅದೇ ಸಮುದಾಯದ ಪ್ರತಿನಿಧಿಗಳನ್ನ ಆರಿಸೋ ವ್ಯವಸ್ಥೆ ಇದಾಗಿತ್ತು. ಹೀಗ್ ಮಾಡೋದ್ರಿಂದ ಹಿಂದೂ ಸಮುದಾಯ ಒಡೆದು ಹೋಗುತ್ತೆ, ಬ್ರಿಟಿಷರ ವಿರುದ್ಧದ ಹೋರಾಟ ದುರ್ಬಲಗೊಳ್ಳುತ್ತೆ ಅಂಥೇಳಿ ಗಾಂಧೀಜಿ ಕಮ್ಯುನಲ್ ಅವಾರ್ಡ್ ಅನ್ನ ತೀವ್ರವಾಗಿ ವಿರೋಧಿಸಿದ್ರು. ಆದ್ರೆ ಅಂಬೇಡ್ಕರ್ ಇದರ ಪರವಾಗಿದ್ರು. ಪರಿಶಿಷ್ಟ ವರ್ಗದವರನ್ನ ಮೇಲಕ್ಕೆತ್ತಲು ಇದು ಸರಿಯಾದ ದಾರಿ ಅನ್ನೋದು ಅವರ ವಾದವಾಗಿತ್ತು. ಇದೇ ವಿಚಾರಕ್ಕೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಹಲವು ಸುತ್ತಿನ ಮಾತುಕತೆ ನಡೀತು. ಕೊನೆಗೆ 1932ರಲ್ಲಿ ಇಬ್ಬರ ನಡುವೆ ಪೂನಾ ಒಪ್ಪಂದ ಏರ್ಪಡ್ತು. ಅದರ ಪ್ರಕಾರ
ಹಿಂದೂ ಸಮುದಾಯಕ್ಕೆ ಒಂದೇ ಎಲೆಕ್ಟೊರಲ್ ಅಥವಾ ಮತದಾರ ವ್ಯವಸ್ಥೆ ಇರುತ್ತೆ. ಅದರೊಳಗೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಕೆಲವೊಂದು ಸೀಟುಗಳನ್ನು ಮೀಸಲಿಡಲಾಯಿತು. ಅತ್ತ ಮುಸ್ಲಿಮರು, ಸಿಖ್ಖರು ಮುಂತಾದ ಧರ್ಮದವರಿಗೆ ಪ್ರತ್ಯೇಕ ಮತದಾರ ವ್ಯವಸ್ಥೆ ಮುಂದುವರಿತು. ಇವತ್ತಿಗೂ ಎಲೆಕ್ಷನ್ ಬಂದಾಗ ಎಸ್ ಸಿ ಮೀಸಲು ಕ್ಷೇತ್ರ, ಎಸ್ ಟಿ ಮೀಸಲು ಕ್ಷೇತ್ರ ಅಂತ ನೋಡಿರಬಹುದು. ಸ್ವಾತಂತ್ರ್ಯ ಸಿಕ್ಕ ಬಳಿಕ ಏನೇನಾಯ್ತು? ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ದೇಶವು ವಿಭಜನೆಯಾಯಿತು. ಬಹುತೇಕ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋದ್ರು. ಭಾರತದಲ್ಲಿ ಹಿಂದೂ ಧರ್ಮ ಪ್ರಮುಖ ಧರ್ಮವಾಯಿತು. ಸಂವಿಧಾನ ರಚನೆಯಾಗುವಾಗ ಜಾತಿ ಆಧಾರಿತ ಸಾಮಾಜಿಕ ಅಸಮಾನತೆಯೇ ದೊಡ್ಡ ಸಮಸ್ಯೆಯಾಗಿತ್ತು. ಹೀಗಾಗಿ ಸಂವಿಧಾನದ ಆಶಯವಾದ ಸಮಾನತೆಯನ್ನು ತರಲು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡಲಾಯಿತು. ಆರಂಭದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ 10 ವರ್ಷ ಅವಧಿಗೆ ಮೀಸಲಾತಿ ಜಾರಿಗೆ ಬಂತು. ನಂತರ ಅದರಲ್ಲಿ ಕೆಲವೊಂದು ಬದಲಾವಣೆ ಮಾಡಿ ಮೀಸಲಾತಿಯನ್ನ ವಿಸ್ತರಿಸುತ್ತಾ ಹೋಗಲಾಯಿತು. ಸದ್ಯ ಆಲ್ ಇಂಡಿಯಾ ಕೋಟದಲ್ಲಿ ಎಸ್ಸಿಗೆ 15% ಮತ್ತು ಎಸ್ಟಿಗೆ 7.5% ಮೀಸಲಾತಿ ಇದೆ. ಎರಡು ಸೇರಿದ್ರೆ 22.5% ಆಗುತ್ತೆ. 1991 ಒಬಿಸಿಗೂ ಸಿಕ್ತು ಮೀಸಲಾತಿ. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿದ್ದ ಮೀಸಲಾತಿ 1991 ಒಬಿಸಿ ಅಥವಾ ಇತರೆ ಹಿಂದುಳಿದ ವರ್ಗಗಳಿಗೂ ಸಿಕ್ತು. ಅಂದಹಾಗೆ 1979 ಅಂದಿನ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರು ಬಿಪಿ ಮಂಡಲ್ ನೇತೃತ್ವದಲ್ಲಿ ಆಯೋಗವೊಂದನ್ನು ರಚಿಸಿದ್ರು. ಕೇವಲ ಜಾತಿ ಮಾನದಂಡ ಮಾತ್ರವಲ್ಲದೆ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವ ವರ್ಗಗಳನ್ನು ಗುರುತಿಸೋದು ಮತ್ತು ಅವರನ್ನ ಮೇಲಕ್ಕೆತ್ತಲು ಏನು ಕ್ರಮ ಕೈಗೊಳ್ಳಬಹುದು ಅಂತ ಶಿಫಾರಸು ಮಾಡೋದು ಮಂಡಲ್ ಕಮಿಷನ್ ಕೆಲಸವಾಗಿತ್ತು. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 52% ಜನ ಒಬಿಸಿ ಕೆಟಗರಿಯಲ್ಲಿ ಬರ್ತಾರೆ ಅಂತ ಮಂಡಲ್ ಕಮಿಷನ್ ಹೇಳ್ತು. 3,700 ಜಾತಿಗಳನ್ನ ಒಬಿಸಿ ಕೆಟಗರಿಯಲ್ಲಿ ಗುರುತಿಸ್ತು. ಜೊತೆಗೆ ಒಬಿಸಿಗೆ 27% ಮೀಸಲಾತಿ ಕೊಡಬೇಕು ಅಂತ ಶಿಫಾರಸು ಮಾಡ್ತು. ಆಮೇಲೆ ಮೊರಾರ್ಜಿ ದೇಸಾಯಿ ಸರ್ಕಾರ ಬಿದ್ದೋಯ್ತು. ನಂತರ ಬಂದ ಕಾಂಗ್ರೆಸ್ ಸರ್ಕಾರ ಮಂಡಲ್ ರಿಪೋರ್ಟ್ ಬಗ್ಗೆ ಆಸಕ್ತಿ ತೋರ್ಲಿಲ್ಲ. ಕೊನೆಗೆ 1991 ಅಂದಿನ ಪ್ರಧಾನಿ ವಿಪಿ ಸಿಂಗ್ ಮಂಡಲ್ ಆಯೋಗದ ಶಿಫಾರಸನ್ನ ಜಾರಿಗೆ ತಂದ್ರು. ಆಗ ದೇಶದ ಹಲವೆಡೆ ಭಾರಿ ಪ್ರತಿಭಟನೆಗಳು ನಡೆದ್ವು. ಒಬಿಸಿ ಮೀಸಲಾತಿಯಿಂದ ನಮ್ಗೆ ಅನ್ಯಾಯ ಆಗುತ್ತೆ ಅಂಥೇಳಿ ಮೇಲ್ಜಾತಿಯ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ರು. ಸುಮಾರು 62 ಜನ ಆತ್ಮಹತ್ಯೆ ಮಾಡಿಕೊಂಡ್ರು. ನಂತರ ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತು. 1992 ಕೇಂದ್ರ ಸರ್ಕಾರದ ಪರವಾಗಿ ತೀರ್ಪು ನೀಡಿದ ಕೋರ್ಟ್ ಒಟ್ಟು ಮೀಸಲಾತಿಯ ಪ್ರಮಾಣ 50% ದಾಟಬಾರ್ದು ಅಂತ ಹೇಳ್ತು. 2019 ಆರ್ಥಿಕವಾಗಿ ಹಿಂದುಳಿದವರಿಗೂ ಮೀಸಲಾತಿ. ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಹೊರತುಪಡಿಸಿದವರನ್ನ ಜನರಲ್ ಕ್ಯಾಟಗರಿ ಅಂತಾರೆ. ಜನರಲ್ ಕ್ಯಾಟಗರಿಯಲ್ಲೂ ಆರ್ಥಿಕವಾಗಿ ಹಿಂದುಳಿದವರು ಇದ್ದಾರೆ. ಅಂಥವರಿಗೆ ಮೀಸಲಾತಿ ಕೊಡಲು 2019 ಕೇಂದ್ರ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿ ಮಾಡ್ತು. ಇಡಬ್ಲ್ಯೂಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಥವಾ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ 10% ಮೀಸಲಾತಿ ಕೊಡ್ತು. ಯಾರು ಇಡಬ್ಲ್ಯೂಎಸ್ ಮೀಸಲಾತಿ ಪಡಿಬಹುದು ಅನ್ನೋದಕ್ಕೆ ವಾರ್ಷಿಕ ಆದಾಯದ ಮಿತಿಯನ್ನ ಫಿಕ್ಸ್ ಮಾಡ್ತು. ಇದರೊಂದಿಗೆ ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಇಡಬ್ಲ್ಯೂಎಸ್ ಮೀಸಲಾತಿ ಎಲ್ಲವನ್ನ ಸೇರಿಸಿದ್ರೆ ಒಟ್ಟು ಮೀಸಲಾತಿ 59.5% ಆಯ್ತು. ಇದು ಒಟ್ಟು ಮೀಸಲಾತಿ 50% ದಾಟಬಾರ್ದು ಅಂತ 1992 ಸುಪ್ರೀಂ ಕೋರ್ಟ್ ಹೇಳಿದ್ದಕ್ಕೆ ವಿರುದ್ಧವಾಗಿತ್ತು. ಈ ವಿಚಾರ ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣಾ ಹಂತದಲ್ಲಿದೆ. ಕೇಂದ್ರ ಸರ್ಕಾರ ಮಾತ್ರವಲ್ಲ, ವಿವಿಧ ರಾಜ್ಯ ಸರ್ಕಾರಗಳು ನೀಡಿರೋ ಒಟ್ಟು ಮೀಸಲಾತಿ ಪ್ರಮಾಣ 70% ವರೆಗೆ ಹೋಗಿದೆ. ಇದೆಲ್ಲದರ ಬಗ್ಗೆ ವಿಚಾರಣೆ ನಡೆಸಿ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪು ಕೊಡಬೇಕಿದೆ. ಸೊ ಫ್ರೆಂಡ್ಸ್, ಇದಿಷ್ಟು ಮೀಸಲಾತಿ ಪದ್ಧತಿ ಹುಟ್ಟಿಕೊಂಡಿದ್ದು ಹೇಗೆ, ಅದರ ಇತಿಹಾಸ ಏನು, ಸಮಾಜದ ಒಂದೊಂದೇ ವರ್ಗಗಳಿಗೆ ರಿಸರ್ವೇಶನ್ ಹರಡಿದ್ದು ಹೇಗೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಒಟ್ನಲ್ಲಿ ಒಂದು ವರ್ಗ ಮೀಸಲಾತಿ ಕೊಡಬೇಕು, ಮೀಸಲಾತಿ ಹೆಚ್ಚಿಸಬೇಕು ಅಂತ ವಾದ ಮಾಡಿದ್ರೆ ಮತ್ತೊಂದು ವರ್ಗ ಜಾತಿ ಆಧಾರಿತ ಮೀಸಲಾತಿಯೇ ಇರಬಾರ್ದು ಅಂತ ವಾದ ಮಾಡುತ್ತೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.